ದೊಡ್ಡ ಉದ್ಯೋಗ ದೇಶದ ಬೆನ್ನೆಲುಬು ಅಂತ ಕೂಡ ಕೃಷಿನ ಕರೀತಾರೆ, ಕೃಷಿಕನ್ನ ಕರೀತಾರೆ. ಕರೆಕ್ಟಾ? ಕೃಷಿಕ ಬಲಿಷ್ಠನಾಗಿ ರಾರಾಜಿಸ್ತಾ ಇದ್ದಾನ ಅಥವಾ ಕೃಷಿಕ ಬಲನ ಕಳ್ಕೊಂಡಿದ್ದಾನೆ? ಸ್ವಲ್ಪ ಬಲ ಕಡಿಮೆ ಆಗಿದೆ, ಸ್ವಲ್ಪ ಕಡಿಮೆ ಆಗಿದೆ. ಸ್ವಲ್ಪ ಒಂದು ಬೀಜ ನೆಟ್ಟಾಗ ಮೇಲ್ಗಡೆ ಬರೋದಕ್ಕೆ ಏನ್ ಕರಿತೀವಿ? ಮೊಳಕೆ. ಕೆಳಗಡೆ ಹೋಗೋದಕ್ಕೆ ಬರೋದ್ ಮೊದಲು ಯಾವ್ದು? ಬೀಜ ನೆಟ್ಟಿದ್ದೀರಾ, ನೀವ್ ನೋಡಿರೋ ನಿಮ್ಮ ಅನುಭವನ ಹೇಳಿ. ಮೊಳಕೆ ಫಸ್ಟ್, ಮೊಳಕೆನಾ? ಐ ಥಿಂಕ್ ಗಮನಿಸಿರೋದು ಕಡಿಮೆ. ಫಸ್ಟ್ ಬೆಳೆಯೋದು ಬೇರು, ಬೀಜ ಫಸ್ಟ್ ಬೇರ್ ಬೆಳೆಸುತ್ತೆ, ಮೇಲ್ಗಡೆ ಮೊಳಕೆ. ಮರ ಆಗಿದ್ದಾನ ಅಲ್ಲ, ಅದೇ ಅಲ್ಲೇನ್ ವ್ಯತ್ಯಾಸ ಇಲ್ಲ. ಕರೆಕ್ಟಾ? ಇದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ಅರ್ಥ ಮಾಡ್ಕೋಬೇಕಾಗಿದೆ ಬೇರಿನ ಬೆಳವಣಿಗೆ ಎಷ್ಟು ಮರದ ಬೆಳವಣಿಗೆಗೆ ಮುಖ್ಯ ಅಂತಕ್ಕಂಥದ್ದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಅದರ ಬುದ್ಧಿ, ಅದರ ಪ್ರಕೃತಿ ಏನು ಅಂತಂದ್ರೆ, ಬೇರ್ ಚೆನ್ನಾಗಿಲ್ಲ ಅಂದ್ರೆ ನಾನ್ ಮೇಲ್ಗಡೆ ಬೆಳೆಯಲ್ಲ. ಸೊ ಈಗ ಇಳುವರಿ ಕಡಿಮೆ ಆಗೋದಕ್ಕೆ ಬೇರನ್ನ ಹಾಳು ಮಾಡದೇ ಇರೋದು ಮುಖ್ಯ ಅನ್ನೋದು ಇಲ್ಲಿಂದ ಸಾಬೀತಾಗುತ್ತಾ? ಸೊ ಬೇರು ಬಹಳ ಮುಖ್ಯ. ಆ ಬೇರಿನ ಬೆಳವಣಿಗೆಗೆ ಮಣ್ಣು ಯೂಸ್ ಆಗಿರ್ತದೆ. ಭೌತಿಕ ಗುಣದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸೊ ಇದು ಅದರ ಭೌತಿಕ ಗುಣ, ಹೇಗೆ ಮಣ್ಣಿನ ವಾಸನೆ ಎಷ್ಟು ಮೃದುವಾಗಿದೆ, ಕೈನಲ್ಲಿ ಎಷ್ಟು ಬಗೀಬಹುದು, ನೀರೆಷ್ಟು ಹಿಡಿದಿಟ್ಕೋತಾ ಇದೆ, ಬೇರೆ ಎಷ್ಟು ಬೆಳವಣಿಗೆ ಆಗ್ತಾ ಇದೆ, ಇದು ಅದರ ಭೌತಿಕ ಗುಣ, ಮಣ್ಣಿನ ಭೌತಿಕ ಗುಣವನ್ನು ಸೂಚಿಸುತ್ತದೆ. ಎರಡನೇದು ರಾಸಾಯನಿಕ ಗುಣ. ರಾಸಾಯನಿಕ ಗುಣದಲ್ಲಿ ಲಘು ಪೋಷಕಾಂಶ ಮತ್ತೆ ಘನ ಪೋಷಕಾಂಶ ಅಂತ ಎರಡು ತರ ಪೋಷಕಾಂಶಗಳು ಗಿಡಗಳಿಗೆ ಬೇಕು ಬೆಳೆಯೋದಕ್ಕೆ. ಅದೇ ಎನ್ ಪಿ ಕೆನೇ ಮೂರು ಘನ ಪೋಷಕಾಂಶಗಳು. ಮೂರನೇದು ಜೈವಿಕ ಗುಣ. ಒಂದು ಮಣ್ಣಿನಲ್ಲಿ ಇರಬೇಕಾದಂತ ಜೀವರಾಶಿಗಳು ಅಂದ್ರೆ, ಒಂದು ಗ್ರಾಮ್ ಮಣ್ಣಿನಲ್ಲಿ, ಫಲವತ್ತಾದ ಮಣ್ಣಿನಲ್ಲಿ, ಒಂದು ಗ್ರಾಮ್ ಮಣ್ಣಿನಲ್ಲಿ 2,97,00,000 ಸೂಕ್ಷ್ಮಾಣುಜೀವಿಗಳ ಇದ್ದರೆ ಅದು ಫಲವತ್ತಾದ ಮಣ್ಣು ಅಂತ ಹೇಳ್ತಾರೆ. ಅದರ ಜೊತೆಗೆ ಬಹು ಮುಖ್ಯವಾಗಿ ಅಣ್ಣವ್ರು ಹೇಳಿದ್ರಲ್ಲ, ರೈತನ ಮಿತ್ರ ಯಾರು? ಎರೆಹುಳ ಕೂಡ ಇರಬೇಕು. ಎರೆಹುಳನ್ನ ರೈತನ ಮಿತ್ರ ಅಂತ ಯಾಕೆ ಕರೆಯೋದು? ಎರೆಹುಳ ಭೂಮಿಯನ್ನು ಉಳುಮೆ ಮಾಡೋದು. ಉಳುಮೆ ಮಾಡುತ್ತೆ, ಸರಿ. ಆಮೇಲೆ ಇನ್ನೇನಾದ್ರು ಕಾರಣಗಳಿದೆ? ನೀರನ್ನು ಹಿಂಗಿಸಲಿಕ್ಕೆ ಬೇಕು. ನೀರ ಹಿಂಗಿಸ್ ನೀರನ್ನ ಹಿಂಗಿಸೋದಕ್ಕೆ ಹೆಲ್ಪ್ ಆಗುತ್ತೆ. ಗೊಬ್ಬರ ಕೊಡ್ತಾರೆ, ಕರೆಕ್ಟ್. ಆಮೇಲೆ ಮಣ್ಣನ್ನು ಸಡಿಲ ಮಾಡ್ತದೆ. ಮಣ್ಣನ್ನು ಸಡಿಲ ಮಾಡ್ತದೆ. ಒಂದು ಎರೆಹುಳ ಒಂದು ದಿನಕ್ಕೆ 8 ಬಾರಿ ಮೇಲೆ ಬಂದು 8 ಬಾರಿ ಕೆಳಗೋಗುತ್ತೆ. ಒಂದೊಂದ್ಸತಿ ಬಂದಾಗ ಒಂದು ರಂಧ್ರ ಮಾಡ್ಕೊಂಡು ಬರುತ್ತೆ, ಹೋಗುವಾಗ ಹೊಸ ರಂಧ್ರ ಮಾಡ್ಕೊಂಡು ಹೋಗುತ್ತೆ. ಅದೇ ರಂಧ್ರದಲ್ಲಿ ಹೋಗಲ್ಲ. ಅಲ್ಲಿಗೆ ಒಂದು ಎರೆಹುಳ ಒಂದು ದಿನಕ್ಕೆ ಎಷ್ಟು ರಂಧ್ರ ಮಾಡ್ದಂಗಾಯ್ತು? 16 ರಂಧ್ರ ಮಾಡುತ್ತೆ. ಅದನ್ನೇ ಅವ್ರು ಹೇಳಿದ್ದು ಉಳುಮೆ ಮಾಡುತ್ತೆ. ಎಷ್ಟು ಆಳಕ್ಕೆ ಹೋಗುತ್ತೆ? 24 ಅಡಿ ತನಕ ಹೋಗುತ್ತೆ. ಯಾವ್ದಾದ್ರು ಉಳುಮೆ ಮಾಡಿ 24 ಅಡಿ ಉಳುಮೆ ಮಾಡ್ಲಿಕ್ಕೆ ಸಾಧ್ಯನಾ? 8 ಸತಿ ಮೇಲ್ ಬರುತ್ತಲ್ಲ, ಏನಕ್ಕೆ ಬರುತ್ತೆ? ಇಕ್ಕೆ ಇಡೋದಕ್ಕೆ ಬರುತ್ತದೆ. ತನ್ನ ತೂಕದ 5ರಷ್ಟು ಇಕ್ಕೆ ಒಂದು ದಿನಕ್ಕೆ ಇಡುತ್ತೆ. ಅಂದ್ರೆ 1 ಕೆಜಿ ಎರೆಹುಳ ಒಂದು ಪ್ರದೇಶದಲ್ಲಿದ್ರೆ ಎಷ್ಟು ಗೊಬ್ಬರ ಕೊಡುತ್ತದೆ ದಿನಕ್ಕೆ? 5 ಕೆಜಿ. ಕರೆಕ್ಟಾ? ಈಗ ನಿಮ್ಗಳಿಗೆಲ್ಲ ಒಂದು ವಿಡಿಯೋ ಬಂತ, ಈ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ಓಡಾಡ್ತಾ ಇದೆ ಈಗ, ಒಂದು ಕಳೆದ 10 ದಿನದಲ್ಲಿ. ಒಂದು ಕೈನಲ್ಲಿ ಒಂದು 4 ಎರೆಹುಳನ ಇಟ್ಕೊಂಡು ಯೂರಿಯಾ ಹಾಕ್ತದೆ. ಎಷ್ಟು ಯೂರಿಯಾ ಹಾಕ್ತಾರೆ? 1 ಕೆಜಿ 4 ಕಾಳು ಹಾಕ್ತಾರೆ. ಎಷ್ಟು ಹೊತ್ತಾಗುತ್ತೆ ಸಾಯೋದಕ್ಕೆ? 4 ಸೆಕೆಂಡ್. ನಾವೇನ್ ಮಾಡ್ತಾ ಇದೀವಿ? ಎಷ್ಟು ಯೂರಿಯಾ ಹಾಕ್ತಾ ಇದೀವಿ? ಎಷ್ಟು ಕಾಳು ಯೂರಿಯಾ ಹಾಕ್ತಿದೀವಿ ನಾವು ಒಂದೊಂದು ಗಿಡಕ್ಕೆ? ಇಲ್ಲಿ 4 ಕಾಳು ಹಾಕಿದ್ರೆ 4 ಸೆಕೆಂಡ್ ಅಲ್ಲಿ ಸತ್ತೋಗುವಂತ ಎರೆಹುಳ, ನಾವು ಕೆಜಿ ಗಟ್ಲೆ ಯೂರಿಯಾ ಹಾಕಿ ರೈತ ನಮ್ಮ ಮಿತ್ರ ಎರೆಹುಳು ಆದ್ರೆ ರೈತ ಅದಕ್ಕೆ ಪರಮ ಶತ್ರುವಾಗಿದ್ದಾನೆ, ಹೌದಾ ಇಲ್ವಾ? ಸೊ ಇದು 3 ಗುಣಗಳು ಒಂದು ಸಮತೋಲನದಲ್ಲಿದ್ದಾಗ ಮಾತ್ರ ಒಂದು ಭೂಮಿ ಫಲವತ್ತಾದ ಭೂಮಿ ಅಂತ ಅನ್ನಿಸ್ಕೊಳ್ತೀವಿ. ಈಗಿನೇನ್ ಮಾತಾಡೋದಲ್ಲ, ಒಂದಷ್ಟನ್ನ ಪ್ರಾಯೋಗಿಕವಾಗಿ ನೋಡೋಣ. ಇವತ್ ನಾವೆಲ್ಲ ಏನ್ ಅಟೆಂಡ್ ಮಾಡ್ತಾ ಇದೀವೋ, ಇದು ಕೃಷಿ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮ. ಎಲ್ಲರೂ ಯಾವುದೇ ಸಲಕರಣೆಗಳಿಲ್ದೇನೆ ಕೈಯಿಂದ ಮಣ್ಣನ್ನ ಬಗೆದು ಮಣ್ಣನ್ನ ತೆಗೆಯುತ್ತೆ. ಎಲ್ಲ ನಿಂತಿದ್ದೀರೋ ಅಲ್ಲಲ್ಲಿ ಒಂದ್ ಸ್ವಲ್ಪ ಮಣ್ಣು ಹಿಡ್ಕೊಂಡು ಬಂದ್ರೆ ನಿಮಗೆ ಎಲ್ಲಿ ಸರಿ ಅನ್ಸುತ್ತೋ ನೋಡಿ.
ಇಲ್ಲಿ ಮೆದುವಾಗಿದ್ದೇ ಇರುತ್ತೆ. ಇಲ್ಲಿ ಹೇಳಿ ಏನಕ್ಕೆ ಮೆದುವಾಗಿರುತ್ತೆ? ಮುಚ್ಚಿಗೆ ಮಾಡಿದ್ರ ನೀವು? ಸಾಮಾನ್ಯವಾಗಿ ಇರ್ತಕ್ಕಂಥ ಜಾಗದಲ್ಲಿ ಮೆದುವಾಗಿ ತೆಗಿರಿ, ಸ್ವಲ್ಪ ತೆಗಿರಿ ತೆಗಿರಿ ತೆಗಿರಿ, ಪ್ರಯತ್ನ ಮಾಡಿ. ಏನ್ ಇನ್ನು ಪ್ರಯತ್ನನೇ ಮಾಡದೆ ಬರೋದಿಲ್ಲ ಅಂತ ಹೇಳ್ಬಿಟ್ರೆ ಹೆಂಗೆ? ಏನರ್ಥ ಆಯ್ತು? ಬರ್ತಾ ಇದೀಯಾ? ಕಷ್ಟನಾ? ಇದಕ್ಕೆ ಯಾವ್ದು ಹೋಗ್ಲಿಕ್ಕಿಲ್ಲ. ಒಳಗೆ ಕೈ ಎಲ್ಲ ಸ್ವಲ್ಪ ನೋವು ಬಂತ? ಕೈ ನೋವು ಬರ್ಲಿಲ್ಲ ಅಂದ್ರೆ ನಾನು ಎಲ್ಲ ಮರ್ತ್ಬಿಡ್ತೀನಿ. ಎಲ್ಲಿ ನೋವುತ್ತೆ? ಹೌದು, ಯಾರೋ ಬಂದ್ರಪ್ಪ ಕೈ ಎಲ್ಲ ನೋವು ಬಂದ್ಬಿಡ್ತಾ ಆತರ ಮಾಡ್ಬಿಟ್ರು ಅಂತ ಜ್ಞಾಪಕ ಇರ್ಲಿ ಅಂತ ಅದಕ್ಕೋಸ್ಕರ ಮಾಡ್ತೀನಿ. ಇವಾಗ ಏನ್ ಮಾಡಿ, ಮಣ್ಣು ಒಂದ್ ಸ್ವಲ್ಪ ಸ್ವಲ್ಪ ಕೈಯಲ್ಲಿ ಇದೆಯಾ? ಮಣ್ಣು ಅಂಟುತ್ತಾ ಇದೆಯಾ ಅಥವಾ ಹುಡಿ ಹುಡಿಯಾಗಿ ಪುಡಿ ಪುಡಿಯಾಗಿದ್ಯಾ? ಉಡಿ ಪುಡಿಯಾಗಿದ್ಯಾ? ಅಂಟುತ್ತಾ ಇದೆ ಅಲ್ವಾ? ಸರಿ, ಮಣ್ಣಿನ ವಾಸನೆ ನೋಡಿ ಸ್ವಲ್ಪ ಹೆಂಗಿದೆ ನೋಡೋಣ. ಎಲ್ಲಾರು ಹೇಗಿರ್ಬೇಕು ಮಣ್ಣಿನ ವಾಸನೆ? ಫಲವತ್ತಾದ ಮಣ್ಣು ಅಂದ್ರೆ ಆ ವಾಸನೆ ಇರ್ಬೇಕು. ಅದು ಮಣ್ಣಿನ ಸಹಜ ಸ್ವಭಾವದ ಒಂದು ವಾಸನೆ. ಅದೇ ಅದೇ ಅದೇ, ಅದನ್ನು ವಾಚ್ ಮಾಡ್ತಾ ಇರಿ. ಎರೆ ಹುಳ ಸಿಕ್ಕಿದ್ರೆ, ಇನ್ನೇನಾದ್ರೂ ಹುಳ ಸಿಕ್ಕಿದ್ರೆ ಅದನ್ನು ವಾಚ್ ಮಾಡಿ. ಅಷ್ಟಿದ್ದ ನೋಡ್ಬೇಕು. ಒಂದ್ ಎರೆಹುಳ ಸಿಕ್ಕಿದೆ, ಎಣಿಸ್ಕೊಳ್ಳಿ. ಎರೆಹುಳ ಎಲ್ಲಿ ಸಿಗುತ್ತೋ ಅಲ್ಲಿ ಎಣಿಸ್ಕೊಳ್ಳಿ. ಆಯ್ತಾ? ಎರೆಹುಳ ಸಿಕ್ಕಿದೆ ತಗೊಳ್ಳಿ, ಒಂದ್ ಕೈ ತಗೊಳ್ಳಿ, ಕೊಡಿ ಇಲ್ಲಿ ಮೇಡಮ್ ಕೈ ಕೊಡಿ, ಸ್ವಲ್ಪ ಅಭ್ಯಾಸ ಆಗ್ಲಿ. ಎರೆಹುಳ ಹಿಡ್ಕೊಂಡು, ಹುಳ ಎಲ್ಲ ಅಂದ್ರೆ ಸಾಮಾನ್ಯ ಹೆಂಗಸರು ದೂರ ಇರ್ತಾರೆ, ಏನು ಇಲ್ಲ, ಬಹಳ ಒಳ್ಳೆ ಪ್ರಾಣಿ ಅದು. ಬೇರ್ ನೋಡ್ಬೇಕು ಇಲ್ಲಿ. ನಾನು ಗಮನಿಸ್ಬೇಕಾಗಿರೋದು ಬೇರು ಎರೆಹುಳ. ಈ ಬೇರು ಫೀಲ್ ಮಾಡಿ, ಈ ಬೇರ್ನು ಅದ್ರ ಜೊತೆ ಸುಮ್ನೆ ಪ್ರೆಸ್ ಮಾಡಿ ಫೀಲ್ ಮಾಡಿ. ಆರೋಗ್ಯ ಹೇಗೆ ಕಳ್ಕೊಂಡಿದೆ ಬೇರು ಅಂತ ಗೊತ್ತಾಗ್ತಾ ಇದೆಯಾ? ಅಲ್ಲೇ ಇತ್ತು, ಇವರೇ ಬಗ್ದಿರೋದು, ನಾನೇ ತೆಗ್ದಿರೋದು ಇಲ್ಲಿಂದಾನೆ. ಕರೆಕ್ಟ್ ಅಲ್ಲ? ಬೇರಿನ ಬೆಳವಣಿಗೆ ನೋಡಿ, ಹೊಸ ಬೇರುಗಳು ಕಾಣಿಸ್ತಾ ಇದೆಯಾ? ಕಡಿಮೆ ಅರ್ಥ ಆಗ್ತಿದ್ಯಾ? ಸೊ ಬೇರು ಎಷ್ಟು ಮುಖ್ಯ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಇಲ್ಲ. ಈ ಗಿಡದಲ್ಲಿ ಆರೋಗ್ಯ ಇಲ್ಲ, ಇಲ್ಲಿ ಬಗ್ಗೆ ನೋಡಿದ್ರೆ ಬೇರಿನ ಆರೋಗ್ಯ ಇಲ್ಲ. ಮುಂದಕ್ಕೆ ಹೋಗಿ, ಮುಂದಕ್ಕೆ ಹೋಗಿ, ಹಾಗೆ ಮುಂದೆ ಸ್ವಲ್ಪ ಸ್ವಲ್ಪ ಇದೆಯಾ? ನೀರ್ ಲೆಕ್ಕನ? ಯಾವ ಲೆಕ್ಕಕ್ಕೂ ಇಲ್ಲ ಈ ನೀರು. ಆದ್ರೆ ಹಿಂಗ ಅದಕ್ಕೆ ಎಷ್ಟು ಟೈಮ್ ತಗೊಳ್ತಾ ಇದೆ ನೋಡಿ ನೀವು ಪ್ರತ್ಯಕ್ಷವಾಗಿ ನೋಡಿ. ಕರೆಕ್ಟಾ? ಅಲ್ಲಿಗೆ ನೀವು ಇದನ್ನ ಫಲವತ್ತಾಗಿದೆ ಅಂತ ಕರಿತೀರಾ? ನೀರು ಇಂಗ್ತಾ ಇದೆ ಚೆನ್ನಾಗಿ ಈ ಭೂಮಿಯಲ್ಲಿ ಅಂತ ಕರಿತೀರಾ ಇದನ್ನ? ಒಂದು ಬಿಂದಿಗೆ ನೀರು, ಓಕೆ ಮಳೆ ಬರ್ತಾ ಇದೆ ಅಂತ ಕೆಲವರು ವಾದ ಮಾಡ್ಬೋದು. ಮಳೆ ಸತತವಾಗಿ ಬರ್ತಾ ಇದೆ, ನೀರ್ ಹೆಂಗ್ ಹಿಂಗುತ್ತೆ, ಆಗ ಈಗ್ಲೇ ಬೇಕಾದಷ್ಟು ನೀರ್ ಕುಡ್ಬಿಟ್ಟಿದೆ. ಆದ್ರೆ ಭೂಮಿ ಎಷ್ಟು ದೊಡ್ಡದು? ನಾನ್ ಹೇಳ್ತಾ ಇರೋದು ಬರೀ ಒಂದ್ ಬಿಂದಿಗೆ ನೀರು, ಅದು ಕೂಡ ಹಿಂಗ ಅದಕ್ಕೆ ಟೈಮ್ ತಗೊಳುತ್ತೆ. ಡಾಕ್ಟರ್ ಸಾಯಿಲ್ ಬೀಜೋಪಚಾರ, ಬೆಳೆಗಳ ಬಾಳು ಬಂಗಾರ. ಬೆಳೆ ಯಾವುದೇ ಆಗಿರಲಿ, ಡಾಕ್ಟರ್ ಸಾಯಿಲ್ ನಿಮ್ಮ ಸಂಗಾತಿಯಾಗಿರಲಿ.